ವಿರಾಜಪೇಟೆ ಕಾವೇರಿ ಆಶ್ರಮದಲ್ಲಿ ದೀಕ್ಷೆ ವೇಳೆ ದಾಂಧಲೆ ನಡೆದು ವಿರೋಧದ ನಡುವೆ ಕಾರ್ಯಕ್ರಮ ರದ್ದುಗೊಂಡ ಪ್ರಸಂಗ ನಡೆಯಿತು. ಈ ಸಂದರ್ಭ ಪೊಲೀಸ್ ಅಧಿಕಾರಿ ಶಿವರುದ್ರಪ್ಪ ಅವರ ಸಮಕ್ಷಮದಲ್ಲಿ ಕಾರ್ಯಕ್ರಮ ಮಾಡಲು ಅವಕಾಶವಿದೆ. ಚರ್ಚೆ ಮಾಡಿ ನಂತರ ಕಾರ್ಯಕ್ರಮ ನಡೆಸುವಂತೆ ಪೊಲೀಸ್ ಅಧಿಕಾರಿ ತಿಳಿಸಿದರು. ಅದರಂತೆ ಹೋಮ ಹವನ ಕೈಂಕರ್ಯಗಳು ನಡೆಯಲಿಲ್ಲ. ಅನಧಿಕೃತ ಟ್ರಸ್ಟ್ ನಿರ್ಮಾಣ ಮಾಡಿಕೊಂಡ ಕೆಲವರ ವಿರುದ್ಧ ವಿರಾಜಪೇಟೆ ಪಟ್ಟಣ ಠಾಣೆಗೆ ಮಾಹಿತಿ ನೀಡಿದ ಹಿನ್ನೆಲೆ ಯಜ್ಞ ಯಾಗ ಮಾಡಿ ಖಾಸಗಿ ವ್ಯಕ್ತಿಯು ದೀಕ್ಷೆ ನೀಡುವ ಕಾರ್ಯಕ್ರಮ ರದ್ದು ಮಾಡಲಾಯಿತು. ಆಗಮಿಸಿದ ಎಲ್ಲರಿಗೂ ಕಾರ್ಯಕ್ರಮ ರದ್ದುಗೊಂಡ ಬಗ್ಗೆ ಕಾರ್ಯಕ್ರಮದ ಮುಖ್ಯ ಆಯೋಜಕರಾದ ಪ್ರತಾಪ್ ಹಾಗೂ ರಘು ಅವರು ಮಾಹಿತಿಯನ್ನು ನೀಡಿದರು. ಉಳ್ಳಿಯಾಡ ಪೂವಯ್ಯ ಮಾತನಾಡಿ, ಕಾವೇರಿ ಆಶ್ರಮ ನಡೆದು ಬಂದ ಹಿನ್ನೆಲೆಯ ಬಗ್ಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಸಂಪೂರ್ಣ ಮಾಹಿತಿಯನ್ನು ನೀಡಿದರು. ಅಲ್ಲದೆ ನಮ್ಮ ಕೊಡಗಿನಲ್ಲಿ ಇದುವರೆಗೂ ಯಾರಿಗೂ ದೀಕ್ಷೆ ನೀಡಿದ ಇತಿಹಾಸವಿಲ್ಲ. ಆದ್ದರಿಂದ ಈ ದೀಕ್ಷೆ ನೀಡುವ ಕಾರ್ಯಕ್ರಮ ಇಲ್ಲಿ ನಡೆಯಬಾರದು. ನಡೆಯುವುದಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ತಿಳಿಸಿದರು. ಟ್ರಸ್ಟ್ನ ಪ್ರತಾಪ್ ಅವರು ಮಾತನಾಡಿ, ಕಾವೇರಿ ಆಶ್ರಮವನ್ನು ಯಾರೂ ಕೂಡ ಪರಭಾರೆ ಮಾಡಿಕೊಂಡಿಲ್ಲ ಎಂದರು. ಮಾಹಿತಿ ನೀಡುವ ಸಂದರ್ಭ ವಿರಾಜಪೇಟೆ ಕೊಡವ ಸಮಾಜದ ಉಪಾಧ್ಯಕ್ಷ ಕಿರಣ್ ಹಾಗೂ ಚೊಟ್ಟೆಕ್ಮಾಡ ರಾಜೀವ್ ಬೋಪಯ್ಯ ಅವರು ಜನರಿಗೆ ತಪ್ಪು ಮಾಹಿತಿಯನ್ನು ನೀಡಬೇಡಿ ಎಂದರು. ಅವರ ಮಾತನ್ನು ಮೊಟಕುಗೊಳಿಸಿದ ಪ್ರಯತ್ನ ನಡೆಯಿತು. ಅಂತ ಆಯ್ತು ಅಂದ್ರೆ ನುಗ್ಗು ತೊಯ್ದು ಈ ಜಾಗ ನೆಲ್ಲ ಮಕ್ಕಳ ಅಕ್ಕಿ ಅಮ್ಮ ನಂಗೆ ಬಂದೆ ಮಂತ್ ಹಾಕೋಯ್ ಹೆಂಗ್ರ ಮನೆ ಹಾಕಿದ್ವಿ ಹೆಂಗ್ ಅವು ಈ ಹೆಂಗ್ರ ಈ ಹಾಕದ್ ಈ ಮನೆಯ ದಾನ ಮಾಡಿ ಆಶ್ರಮ ಸಂತೆ ಅಲ್ಲಿಂದ ಈ ಆಶ್ರಮ ಸಂತೆ ಬಂದಿದ್ರು ಅಕ್ಕ ಬಳಿಯೋಕಾಪಕ ಇದೊಂದು ಕಾವೇರಿ ಭಕ್ತಜನ ಸಂಘ ಅವನು ತಲೆಯಿತ್ತು. ಈ ಕಾವೇರಿ ಭಕ್ತಜನ ಸಂಘ ಅವರ ಮಾತೃಸಂಸ್ಥೆ ಅಧೀರದ್ದು ಇಲ್ಲಿ ಕಾವೇರಿ ಆಶ್ರಮ ಆಯ್ತು ಮನೆಯವರು ಒಪ್ಪತ್ತು ದಂಡನು ಇದು ಆಯ್ತು ಒಂದು ಪಕ್ಕ ಒಯ್ಬದು ಅದು ಆಯ್ತು ನಾಪದಲ್ಲಿ ಐಟಿಟ್ಟ ಚೀತವ ತಾಯಿ ಐಟಿಟ್ಟ ಚೀತವ ತಾಯಿ ಅನ್ನಂಗ ಆಕಾದ ₹400 ಆಕಾದ ₹400 ದಾನ ಮಾಡಿದ್ವಿ. ಕೂಡಿಗೆ ಕೃಷ್ಣಾಷ್ಟಮ ಕಟ್ಟಡ ಅಂತ ಆ ಕಟ್ಟಡದಾಗ ಕೃಷ್ಣಾಷ್ಟಮ ಪದವಿ ಅಲ್ಲಿಂದ ಭದ್ರಾವೃದ್ಧಿ ಸರ್ಕಾರ 12 ಎಕರೆ ಗೋಮಾಳ ಕನ್ಸನ್ ಮಾಡಿ ಭದ್ರಾವೃದ್ಧಿ ಕೂಡಿಗೆ ಪಕ್ಕ ಅಲ್ಲಿ ಕರಮಳ್ಳೂರು ಕರಮಳ್ಳೂರು ಸರ್ಕಾರ 20 ಎಕರೆ ಜಾಗ ಬಿಟ್ಟು ಕಿಮ್ಮುಡಿರ ರವಿಚಂಗಪ್ಪ ಮಾತನಾಡಿ, ಈ ಕಾರ್ಯಕ್ರಮವನ್ನು ತಕ್ಷಣ ರದ್ದುಗೊಳಿಸುವಂತೆ ತಿಳಿಸಿದರು. ಮುಂದೆ ಈ ಆಶ್ರಮದಲ್ಲಿ ಯಾವುದೇ ದೀಕ್ಷೆಗೆ ಅವಕಾಶ ನೀಡುವಂತಿಲ್ಲ ಎಂದರು. ಆಶ್ರಮದ ನೂತನ ಧರ್ಮಾಧಿಕಾರಿ ಚೌರೀರ ರಘು ಸೋಮಣ್ಣ ಅವರು, ಆಶ್ರಮದ ಸಂಪೂರ್ಣ ಜವಾಬ್ದಾರಿ ಅವರಿಗೆ ಇರುತ್ತೆ. ಈ ಆಶ್ರಮದಲ್ಲಿ ಸ್ವತಂತ್ರ ಸ್ವಾಮಿಗಳಾಗಿ ಕಾರ್ಯನಿರ್ವಹಿಸಬೇಕು. ಬೇರೆ ಧರ್ಮ ಕೇಂದ್ರದ ಮತ್ತು ಬೇರೆಯವರ ಕೈಗೊಂಬೆಯಂತೆ ವರ್ತನೆ ಮಾಡುವುದು ಸರಿಯಲ್ಲ. ಮಧುಸೂದನ್ ಎಂಬ ವ್ಯಕ್ತಿಯು ಈ ಧರ್ಮ ಕೇಂದ್ರದಲ್ಲಿ ಅಧಿಕಾರವನ್ನು ಚಲಾಯಿಸಿದರೆ ಮುಂದೆ ಆಗುವ ಕಷ್ಟ ನಷ್ಟಗಳಿಗೆ ಅವರೇ ನೇರ ಹೊಣೆಗಾರರಾಗುತ್ತಾರೆ. ಯಾವುದೇ ಕಾರಣಕ್ಕೂ ಈ ಆಸ್ತಿಯ ಹಕ್ಕು ಮಧುಸೂದನ್ ಅವರಿಗೆ ಇರೋದಿಲ್ಲ ಎಂದು ಬಾಳೆಟೀರ ಶ್ರೀನಿವಾಸ್ ಮಾಹಿತಿಯನ್ನು ನೀಡಿದರು. ಈ ಸಂದರ್ಭ ಜಬ್ಭೂಮಿ ಟ್ರಸ್ಟ್ನ ನಿರ್ದೇಶಕ ಅಮಿತ್, ಕೋಟೇರ ಕಿಶನ್ ಉತ್ತಪ್ಪ, ಎಂಎಸ್ ಪೂವಯ್ಯ, ಅಂಜಪರವಂಡ ಅನಿಲ್, ಮಾದಂಡ ತಿಮ್ಮಯ್ಯ, ಮಲ್ಲಮಾಡ ಪ್ರಭುಪೂಣಚ, ಅಮ್ಮಣಿ ಚಂಡ ರವಿ ಸೇರಿದಂತೆ ಹಲವಾರು ಕೊಡವ ಸಂಘಗಳ ಪ್ರಮುಖರು ಪಾಲ್ಗೊಂಡಿದ್ದರು. ವಿರಾಜಪೇಟೆ ಪೊಲೀಸ್ ಅಧಿಕಾರಿ ವಾಣಿಶ್ರೀ, ಪಿಎಸ್ಐ ಮಂಜುನಾಥ್ ಸೇರಿದಂತೆ ಅನೇಕ ಪೊಲೀಸ್ ಪೇದೆಗಳು ಸೂಕ್ತ ಬಂದೋಬಸ್ತನ್ನು ಒದಗಿಸಿದರು. ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಭಕ್ತರು ಯಾವುದೇ ಪೂಜೆ ನಡೆಯದೆ ಹಿಂತಿರುಗಿದರು. ಅಪ್ಪಯ್ಯ ಸ್ವಾಮೀಜಿ, ಸಂಸ್ಥಾಪಕ ಸ್ವಾಮೀಜಿ 1999 ಕಾವೇರಿ ಆಶ್ರಮ ತುಂಬಿತ್ತು. ತರ್ಪಕ ಪಕ್ಕ ಕೊಡವ ಜನಾಂಗಗಳು, ಕೊಡವೇತರ ಜನಾಂಗಗಳು ಎಲ್ಲರೂ ಹೆಲ್ಪ್ ಮಾಡಿದ್ದು, ಎಲ್ಲ ರೀತಿ ಮಾಡಿದಂಥ ಆಶ್ರಮ ಇದು. ಎದೇ ಕಾರಣಕ್ಕೂ ಇದನ್ನು ನಂಗೆ ಕಮ್ಯುನಿಟಿ ಆಶ್ರಮ ಅಂತ ಹೇಳ್ತಾರೆ. ಇದು ಕಾವೇರಿ ಕೊಡವಾಶ್ರಮ ಅಂದ್ರೆ ಬೋರ್ಡ್ ಇಟ್ಟಿಲ್ಲ, ಕಾವೇರಿ ಆಶ್ರಮ. ಆಚೆಗೆ ಇದು ಕೊಡವ ಸ್ವಾಮೀಜಿ ಸಂಸ್ಥಾಪಕ ಅನ್ನಕೊಂಡು ಮ್ಯಾಕ್ಸಿಮಮ್ ನಂಗಳ ಕೊಡವ ಜನಾಂಗಗಳೇ ಇನ್ನು ನಿಲ್ಲಕ್ಕೆ ನಡ್ಕೊಂಡು ಬಂತು. ಈಗ ರವೇಣೆ ಅಣ್ಣದು ಮ್ಯಾಕ್ಸಿಮಮ್ ಕರೆಕ್ಟ್ ಉಂಟು, ಸುಮಾರೆಲ್ಲ ಕನ್ಫ್ಯೂಷನ್ ಮೋಡಲ್ ಉಂಟು. ಎಲ್ಲ ತಕ್ಕು ಬಾರದು ನಂಗ ನಿರಂತರ ಬರಬರಿ ಇದ್ದು ಎಂತೆಂತ ವ್ಯವಸ್ಥೆ ಗೊತ್ತು. ಏನಾದ ಒಂದು ಟ್ರಸ್ಟ್ ನಿಜಕ್ಕೆ ಆ ಟ್ರಸ್ಟ್ ಡಾಕ್ಯುಮೆಂಟ್ ನ ಇನ್ನೊಂದು ತಪ್ಪದೇನೋ ಮಾಡಿಲ್ಲ, ಅದು ಓಪನ್ ಸೀಕ್ರೆಟ್. ಈಗ ಬರ್ತೇನೆ ಡಾಕ್ಯುಮೆಂಟ್ ಏನು ತಪ್ಪ ಅಂದ್ರೆ
ದಾರು ತಪ್ಪಲಾಗಿದೆ. ಧರ್ಮಲ್ಲ ಓಪನ್ ಸೀಕ್ರೆಟ್ ಅದು, ದಾರು ಮೆಚ್ಚೋ ಮಾತ್ರ ಟ್ರಸ್ಟ್ ನೀರ್ನ ಈಗ ನಗರ ಪೊಲೀಸ್ ಹಿಂಗ ಒತ್ತಾಯ ಮೇಲೆ ಈಗ ಟ್ರಸ್ಟ್ ನೀಡ್ ಅವ್ರು ಕಾಟಿಯಾಗಿ ಕಾಟಿಲ್ಲ ಅಕಾಡೆಮಿಕ ದಾತರು ಕೊಡ್ತದೆಗಿ ದಾತರು ಕೊಡ್ತಂತ ಎಂತ ಆಸ್ತಿ ಉಂಟು ದಾರಿಗೆ ನಗರ ಪ್ರತಾಪ ಟೈಕೋ ಅಲ್ಲ ಇನ್ನು ದಾರಕ್ಕೆ ಸಂತೆ ಕೊಡ್ತೀತ ಕಾವೇರಿ ಆಶ್ರಮ ಕೊಡ್ತೀಯ ನಗರ ಜನಾಂಗ ಕೊಡ್ತೀಯ